ಯುಪಿಎಸ್ಸಿ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ಪರೀಕ್ಷೆ ಮಾದರಿಯಾಗಿದ್ದು, ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಸಂದರ್ಶನ ಎಂಬ ಮೂರು ಮಾದರಿಯಾದ ಪರೀಕ್ಷೆ ವ್ಯವಸ್ಥೆ ಇದ್ದು, ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಐಎಎಸ್ ತರಬೇತಿ ಕೇಂದ್ರ ಮಸೂರಿಯಲ್ಲಿ ತರಬೇತಿಯನ್ನು ಮುಗಿಸಿ ನಂತರ ಸೇವೆಗೆ ಮರಳುತ್ತಾರೆ. ಹಾಗೂ ಐಪಿಎಸ್ ಶ್ರೇಣಿಯನ್ನು ಪಡೆದ ಅಭ್ಯರ್ಥಿಗಳು ಸರ್ದಾರ್ ವಲ್ಲಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ತರಬೇತಿಯನ್ನು ಮುಗಿಸಿ ನಂತರ ಸೇವೆಗೆ ಮರಳುತ್ತಾರೆ. ಈ ಪರೀಕ್ಷೆಗೆ ಆಯ್ಕೆ ಮಾಡಲು ಆರ್ಡಿಸಿ ಫೌಂಡೇಶನ್ ಎಸ್ಯುಪಿಎಸ್ಸಿ ಸಂಸ್ಥೆ ಡಾಕ್ಟರ್ ತ್ರಿವೇಣಿ ರವಿ ಚನ್ನಣ್ಣನವರ್ ನಿರ್ದೇಶನದ ಮೇರೆಗೆ ಹಲವಾರು ಯುಪಿಎಸ್ಸಿ ಆಕಾಂಕ್ಷಿಗಳಿಗೆ ಜೀವ ತುಂಬುವ ಕೆಲಸವನ್ನು ಮಾಡುತ್ತಿದೆ. ನನ್ನ ಹೆಸರು ವಿನಾಯಕ್ ಅಂತ, ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದೆ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. UPSC ಮಾಡೋಣ, IAS IPS ಆಫೀಸರ್ ಆಗೋಣ, ದೇಶಕ್ಕೇನಾದ್ರು ಸರ್ವಿಸ್ ಮಾಡೋಣ ಅಂತ ಅನಿಸ್ತು. ನನ್ನ ಹೆಸರು ಬಿಂದು ಎಂಜೆ, ನಾನು BCOM ಕಂಪ್ಲೀಟ್ ಮಾಡಿದ್ದೀನಿ. ನಾನು ಡಿಗ್ರಿ ಓದಬೇಕಾದ್ರೇ IAS ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನಮಸ್ಕಾರ, ನನ್ನ ಹೆಸರು ಕಾವ್ಯ. ನಾನು ಬೇಸಿಕಲಿ ಇಂಜಿನಿಯರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಾನು ಇಂಜಿನಿಯರ್ ಮುಗಿಸಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಫ್ರೆಂಡ್ಸ್ ರೆಕಮೆಂಡ್ ಮಾಡಿದ್ರು UPSC ಮಾಡು ಅಂತ. ನನ್ನ ಹೆಸರು ನವೀನ್ ಪಟೇಲ್ ಅಂತೇಳಿ, ನಾನು ಬೇಸಿಕಲಿ BCOM ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದು. ಆಕಾಂಕ್ಷಿಗಳಿಗೆ ಉತ್ತಮ ಗುಣಮಟ್ಟದ ತರಬೇತಿ ನೀಡುವುದರ ಜೊತೆಗೆ ದಕ್ಷ ಅಧಿಕಾರಿಗಳನ್ನ ದೇಶ ಸೇವೆಗೆ ಕೊಡುಗೆಯಾಗಿ ನೀಡುತ್ತಿದೆ. ನಮ್ಮ ಸಂಸ್ಥೆಯಲ್ಲಿ ನುರಿತ ಹಾಗೂ ಅನುಭವಿ ಹೈದರಾಬಾದ್ ಹಾಗೂ ದೆಹಲಿ ತರಬೇತಿದಾರರನ್ನು ಹೊಂದಿದ್ದು ಆಕಾಂಕ್ಷಿಗಳ ಕನಸನ್ನು ನನಸು ಮಾಡುತ್ತಾ ಸಾಗುತ್ತಿದೆ. ಜೊತೆಗೆ ನಮ್ಮಲ್ಲಿ ಸುಸಜ್ಜಿತವಾದ ಕೊಠಡಿಯನ್ನು ಹೊಂದಿದ್ದು ಆಕಾಂಕ್ಷಿಗಳ ಕೌಶಲ್ಯವನ್ನು ಹೆಚ್ಚಿಸಲು ಪ್ರತಿ ವಾರಾಂತ್ಯದಲ್ಲಿ ಮೌಖಿಕ ಪರೀಕ್ಷೆಯನ್ನು ನಡೆಸುವುದರ ಜೊತೆಗೆ ಆಕಾಂಕ್ಷಿಗಳ ಮನಸ್ಥೈರ್ಯವನ್ನು ಹೆಚ್ಚಿಸಲು ಹಾಗೂ ಮಾತುಗಾರಿಕೆಯನ್ನು ಅಭಿವೃದ್ಧಿಪಡಿಸಲು ಅಧ್ಯಯನ ಗೋಷ್ಠಿಯನ್ನು ಏರ್ಪಡಿಸುತ್ತಿದೆ. UPSC ಅಂದ್ರೆ ಏನು ಅಂತ ಇಲ್ಲಿಗೆ ಬಂದ್ಮೇಲೆ ತಿಳ್ಕೊಂಡಿದ್ದು. ಇಲ್ಲಿರೋ ಫ್ಯಾಕಲ್ಟೀಸ್ ಕೂಡ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ. ಎಷ್ಟೇ ಡೌಟ್ ಕೇಳಿದ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂಡ್ ಇಲ್ಲಿ ಮೆಟೀರಿಯಲ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಅಂಡ್ ನನಗೆ ಕಾನ್ಫಿಡೆಂಟ್ ಬಂದಿದೆ, ನಾನು UPSC ಮಾಡ್ಬೋದು, ನಾನು UPSC ಪಾಸ್ ಆಗ್ತೀನಿ ಅಂತ. ನಂದು ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ಆದ ತಕ್ಷಣ ನಾನು ತುಂಬ ಇನ್ಸ್ಟಿಟ್ಯೂಟ್ಗಳನ್ನ ನೋಡಿದೆ. ಫೈನಲ್ ಆಗಿ ನಾನು ಬಂದು SUPSC ಅನ್ನೋ ಇನ್ಸ್ಟಿಟ್ಯೂಟಿಗೆ ಸೇರಿಕೊಂಡೆ. ಈ ಇನ್ಸ್ಟಿಟ್ಯೂಟಿಗೆ ಸೇರ್ಕೊಂಡ ಮೇಲೆ ನನಗೆ ಒಳ್ಳೆ ಮಾರ್ಗದರ್ಶನ ಸಿಕ್ಕಿದೆ. ನನ್ನ ಎಕ್ಸಾಮ್ನ ಹೆಂಗೆ ಕ್ಲಿಯರ್ ಮಾಡಬೇಕು, ಹೆಂಗೆ ಓದಬೇಕು ಅನ್ನೋದು ಒಂದು ಐಡಿಯಾ ನನಗೆ ಸಿಕ್ಕಿದೆ. ಇದರಿಂದ ನನಗೆ ತುಂಬ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಕಾಂಕ್ಷಿಗಳ ಅಧ್ಯಯನದ ಸಮಸ್ಯೆಯನ್ನು ಆಲಿಸಿ ಪರಿಹರಿಸಿಕೊಡಲು ನಿರ್ವಾಹಕ ವ್ಯವಸ್ಥೆಯನ್ನು ಕೂಡ ಒದಗಿಸುತ್ತಿದೆ. ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಆಕಾಂಕ್ಷಿಗಳಿಗೆ ಮುಖ್ಯ ಪರೀಕ್ಷೆಗೆ ತರಬೇತಿಯನ್ನು ಒದಗಿಸುವುದರ ಜೊತೆಗೆ ಮಾದರಿ ಪರೀಕ್ಷೆಯನ್ನು ಒದಗಿಸುತ್ತದೆ. ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಆಕಾಂಕ್ಷಿಗಳಿಗೆ ಮೌಖಿಕ ಸಂದರ್ಶನ ನಡೆಸಿ ಭಯವನ್ನು ಹೋಗಲಾಡಿಸಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಆಕಾಂಕ್ಷಿಗಳ ಕನಸಿಗೆ ಪುಷ್ಟಿ ನೀಡುತ್ತಾ ಸಾಗುತ್ತಿದೆ. ಹೇಗಾಗಿದೆ ಅಂದರೆ ನನಗೆ IAS ಬಗ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಇವಾಗ ಒಂದು ಮಗು ಹೇಗೆ ತನ್ನ ಹುಟ್ಟಾಗಿಂದ ತಾಯಿ ಹೇಗೆ ಕಲಿಸ್ಕೊಡ್ತಾಳೋ ಆ ಥರ ನಾನು ಕಲಿಬೇಕಾಗಿದೆ. ಹಂಗೆ ಇವಾಗ ನನಗೆ ಈ ಇನ್ಸ್ಟಿಟ್ಯೂಷನು ನನಗೆ ಒಂದೊಂದೇ ಸ್ಟೆಪ್ ಎಲ್ಲ ಹೇಳ್ಕೊಡ್ತಾ ಇದೆ. ಈಗ ಹೇಳ್ಕೊಡ್ತಾ ನಾನು ಒಂದು ಲೆವೆಲ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ನನ್ನ ಕನಸು UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು ಅಂತ ಇತ್ತು. ಸೊ ಡಿಗ್ರಿ ಆದಮೇಲೆ ಬೆಂಗಳೂರಿಗೆ ಬಂದುಬಿಟ್ಟು ಇನ್ಸ್ಟಿಟ್ಯೂಟ್ ಸರ್ಚ್ ಮಾಡಿದಾಗ ನಾನು ಮೊಟ್ಟ ಮೊದಲನೇ ಆಯ್ಕೆ ಮಾಡ್ಕೊಂಡಿದ್ದು SUPSC ಇನ್ಸ್ಟಿಟ್ಯೂಟು. ಸೊ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಕೋಚಿಂಗ್ಸ್ ಎಲ್ಲ ಹೇಗಿದೆ, ಲೆಕ್ಚರಿಂಗ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ. ಸೊ ಇಲ್ಲಿ ಬಂದಮೇಲೆ ನನಗೂ ಕೂಡ ಅನಿಸ್ತು ನಾನು ಕೂಡ UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಆಯ್ಕೆ SUPSC. ನಿಮ್ಮದು? ಮತ್ತೊಂದು ಹೇಳಲೇಬೇಕಾದದ್ದಂದರೆ ಫೈನಾನ್ಷಿಯಲಿ ಇಲ್ಲಿ ನಿಮ್ಗೆ ಕೊಟ್ಟಿರೋ ಒಂದೊಂದು ರೂಪಾಯಿಗೂ ಬೆಲೆ ಸಿಗುತ್ತೆ ಅಂತ ನನಗನ್ಸಿದ್ದು. ಯಾಕಂದರೆ ಬೇರೆ ಬೇರೆ ಅಕ್ರಾಸ್ ದ ಇಂಡಿಯಾ ಲೆಕ್ಚರ್ಸ್ ಬರ್ತಾರೆ, ನಮ್ಗೆ ಕಲಿಸ್ತಾರೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಆಮೇಲೆ ಮಟೀರಿಯಲ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಇನ್ನೂ ಹೇಳಬೇಕಂದ್ರೆ ಫೆಸಿಲಿಟೀಸ್ ಎಲ್ಲ ಗುಡ್. ಆಮೇಲೆ ವೀಕೆಂಡಲ್ಲಿ ಟೆಸ್ಟ್ ಮಾಡ್ತಾರೆ, ಟೆಸ್ಟ್ ಈಸ್ ವೆರಿ ಗುಡ್. ನಮಗೊಂದ್ಸಲ ರಿವೈಸ್ ಆಗುತ್ತೆ, ಆಮೇಲೆ ಅದರಿಂದ ನಾವು ಏನು ಇಂಪ್ರೂವ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಮೆಂಟರ್ಶಿಪ್ಪು ಇಲ್ಲಿ ಚೆನ್ನಾಗಿ ಸಿಗ್ತಾ ಇದೆ. ಇದು ನನ್ನ ಅಭಿಪ್ರಾಯ ಇನ್ಸ್ಟಿಟ್ಯೂಟ್ ಬಗ್ಗೆ. ಯಾವುದೋ ಒಂದು ಟಾಪ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಫಸ್ಟ್ ಬರೋಕ್ಕಿಂತ ಫಸ್ಟ್ ಬಂದು ನಮ್ಮ ಇನ್ಸ್ಟಿಟ್ಯೂಟ್ನ ಟಾಪ್ ಮಾಡೋಣ ಅಂತ ಇರೋದೇ ನನ್ನ ಆಸೆ. ಜ್ಞಾನ ಜಗತ್ತನ್ನು ಆಳುತ್ತದೆ ಎಂಬುದನ್ನು ಸಾಬೀತುಪಡಿಸುವುದರ ಜೊತೆಗೆ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿ ಬೆಳಗುತ್ತಿದೆ ನಮ್ಮ SUPSC ಸಂಸ್ಥೆ.